ಮಾಡೋದ ಹಾಗೇನೆ ಹೇಳ್ಬೇಕ ಇಲ್ಲ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಾಡಿನ ಹಿರಿಯ ಸಾಮಾಜಿಕ ಹೋರಾಟಗಾರರು ರಾಜ್ಯದ ಜಲ ಜಂಗಲ್ ಜಮೀನ್ ಖನಿಜ ಬೀಜ ಇದರ ರಕ್ಷಣೆಯಲ್ಲಿ ತೊಡ್ಕೊಂಡಿರುವಂತಹ ಶ್ರೀ ಎಸ್ ಆರ್ ಹಿರೇಮಠರು ಮತ್ತು ನಾಡಿನ ಖ್ಯಾತ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಆಗಿರುವಂತಹ ಕೆ ವಿ ಧನಂಜಯ ಅವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಆರಂಭಿಸಲಾಗಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಧ್ವಜವನ್ನು ಅನಾವರಣ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಅವರು ದಾರಿ ಮಧ್ಯದಲ್ಲಿದ್ದಾರೆ, ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬಂದು ಸೇರಲಿದ್ದಾರೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ನಿಮ್ಮೆಲ್ಲರಿಗೂ ಬಂಧುಗಳೇ, ಅದೇ ರೀತಿಯಲ್ಲಿ ದೇಶದ ರಾಜಕಾರಣ ಕೂಡ ಕೆಟ್ಟವರುವುದನ್ನು ನಾವೆಲ್ಲ ಗಮನಿಸಿದ್ದೀವಿ. ಹಲವಾರು ಜನ ಸಾಹಿತಿಗಳು, ಚಿಂತಕರು, ಸಾಮಾಜಿಕ ಹೋರಾಟ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಳ್ಳೆಯ ರಾಜಕಾರಣ ಪಕ್ಷಗಳಾಗಿತ್ತು. ಇಂತಹ ಕಾಲ ಪ್ರವಾಹದಲ್ಲಿ ಹಲೋ ಮುಡಿದಂತೆ ನಡೆದರು, ಆ ರೀತಿಯಲ್ಲಿ ಜೀವನ ಮಾಡಿದರು. ಅವ್ರು ಹೇಳಿದರು, ಸೋಷಿಯಲಿಸ್ಟ್ಗೆ ಹೇಳಿದರು, ನಾನು ನಿಜವಾದ ಸೋಷಿಯಲಿಸ್ಟ್. ಯಾಕೆ ಅಂದರೆ ನನ್ನಲ್ಲಿ ಇರತಕ್ಕಂಥ ಒಂದು ವಾಚ್, ಒಂದು ಚಪ್ಪಲಿ, ಇದೆಂಥ ರಾಜ್ಯ, ಇದೆಂಥ ನಡ್ಕೊತಿದ್ದೇನೆ. ನಾವು ಖುಷಿ ಆಗಿದ್ದೇವೆ. ಕಳ್ಳಕಾಗಲು ಹೆಚ್ಚಾಗ್ತಾ ಇದ್ದಾರೆ, ತಲೆಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈಗೆಲ್ಲ ಜನರನ್ನು ಹುಟ್ಟುಹಾಕಿದ್ದೇವೆ ನಾವು ಈ ಸಮಾಜದ ನಿರುದ್ಯೋಗಿಗಳಿಗೆ 10,000 ಒಂದು ಹಾಕಿ ಹೇಳಿ ಯಡಿಯೂರಪ್ಪ ದೇಶದ ಬಗ್ಗೆ ಮಾಡಬೇಕು ಅನ್ನೋ ವಿಚಾರ. ಎಷ್ಟು ಪ್ರಹಾರ ಮಾಡಿದಿರಲ್ಲ, ಇವತ್ತಿನ ಪೇಪರ್ ಹೆಡ್ಲೈನ್ ಹೇಳ್ತಾರೆ ಕೊಡಗುದಲ್ಲಿ ಕಳೆದ ವರ್ಷದ ದುರಂತ ಮತ್ತೊಮ್ಮೆ ಬರೀ ಕಳಿಸ್ತಾ ಇದೆ. ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇವೆ, ಇದು ಆಗ್ತಾ ಇವೆ. ತುಮಕೂರು ನಾವು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ನಾನು ಬಡತನವನ್ನು
ಮುಡಿದಂತೆ ನಡೆದರು, ಆ ರೀತಿಯಲ್ಲಿ ಜೀವನ ಮಾಡಿದರು. ಅವ್ರು ಹೇಳಿದರು, ಸೋಷಿಯಲಿಸ್ಟ್ಗೆ ಹೇಳಿದರು, ನಾನು ನಿಜವಾದ ಸೋಷಿಯಲಿಸ್ಟ್. ಯಾಕೆ ಅಂದರೆ ನನ್ನಲ್ಲಿ ಇರತಕ್ಕಂಥ ಒಂದು ವಾಚ್, ಒಂದು ಚಪ್ಪಲಿ, ಎರಡೇ ನನ್ನಲ್ಲಿ ಇರ್ತಕ್ಕಂಥದ್ದು ಆಸ್ತಿ. ನೀವುಗಳು ವೈಭವದಲ್ಲಿ ಮಾಡ್ತಾ ಇದ್ದೀರಿ, ಸೋಷಿಯಲಿಸಂ ಮಾತಾಡ್ತಾ ಇದ್ದೀರಿ. ನಾನು ನಿಜವಾದ ಸೋಷಿಯಲಿಸ್ಟ್, ನಾನು ಸೋಷಿಯಲಿಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ಸೋಷಿಯಲಿಸ್ಟ್ ಎಲ್ಲರೂ ಅಲ್ಲ, ನೀವು ಸೋಷಿಯಲಿಸ್ಟ್ ಆಗ್ತೀರಿ ಅಂತ ನೀವು ಮಾತಾಡಬೇಕು. ಅಥವಾ ತಮ್ಮ ಪಕ್ಷವನ್ನು ಬಿಟ್ಟು ಅಧಿಕಾರದ ಆಲಸ್ಯಗಳು ಹಣ ನೋವು ಮತ್ತೆ ಯಾವುದನ್ನು ಕೇಳಬಹುದು? ಏನು 17 MLA ಅಷ್ಟೇ ಅಲ್ಲ, 3 ಪಕ್ಷದ ನಾಯಕರು ಯಾವ ರೀತಿ ವರ್ತನೆ ಮಾಡಿದ್ರು? ಗವರ್ನರ್, ಸೇಮ್ ಗವರ್ನರ್ ಒಂದು ವರ್ಷದ ಹಿಂದೆ 15 ದಿವಸ ಕೊಟ್ಟಿದ್ರು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಹುದ್ದೆ ವ್ಯಾಪಾರ ಮಾಡಲಿಕ್ಕೆ. ಆದರೆ ಇವತ್ತು ನಾಳೆ ಮಧ್ಯಾಹ್ನ 1 ವರೆಗೆ ಮಾಡಿಲ್ಲ. ಅವ್ರು ಯಾವುದರ ಸಂವಿಧಾನ ಉದಾಹರಣೆಗಳಿಲ್ಲ. ಮುಖ್ಯಮಂತ್ರಿ ಎಲ್ಲರೂ ಕೂಡ ನಮ್ಮ ವಿಜ್ಞಾನಿಗಳು ಗೊತ್ತಿದೆ, ಅಧಿಕಾರಿಗಳು ಹೇಳಿದೆ, ಆದರೆ ಅವರು ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಮುಂದಾಗಲಿಲ್ಲ. ದಕ್ಷತೆಯಿಂದ 224 ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಹಾಕಿ ಸೋತಿ ಸುಮ್ಮನವಾಗಿ ಕೋಲಾರದಲ್ಲಿ ಬೈರೇಗೌಡರು ಮತ್ತು ಕೋಟೆಯಲ್ಲಿ ವೆಂಕಟೇಶ್ ಅಂತ ಗೆದ್ದಂತಹ ಬೇರೆ ಕಾಣಲಿಕ್ಕೆ ಸಿಗ್ತಾ ಇದ್ದಂತಹ ಪಟ್ಟಿ ನಾನು ಹೇಳ್ತಾ ಇದ್ರೆ ಅವ್ರು ನನಗೆ ಚೀಟಿ ಕಳಿಸ್ತಾರೆ, ನಿಲ್ಸಪ್ಪ ಅಂತ. ಭ್ರಷ್ಟಾಚಾರ ಅವರು ಕೂಡ ವೇದಿಕೆ ಶ್ರೀ ಸಾಯಿ ಕಂಪನಿ, ಇವರು ಕೂಡ ಎಕರೆ ಜಮೀನು ಕೇವಲ ಬಿಡಿಗಾರಿಕೆಯಲ್ಲಿ ಒಂದು ಪಾರದರ್ಶಕತೆ ಬರಬೇಕು ಅಂತೇಳಿ ಸುದೀರ್ಘವಾಗಿ ಒಂದು 11 ವರ್ಷಗಳಿಂದ ಕೋರ್ಟಿನ ಪ್ರತಿಯೊಂದು ಕಲಾಪವು ವಿಡಿಯೋ ಆಗಬೇಕು ಮತ್ತು ಅದು ಲೈವ್ ಸ್ಟ್ರೀಮ್ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿರುವಂತಹ ಶ್ರೀಯುತ ಕೆ ವಿ ಧನಂಜಯ ಅವರು ಬಂಧುಗಳೇ, ಇವತ್ತು ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಜೀವನ ಎಷ್ಟು ದಿವಾಳಿ ಎದ್ದಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅದೇ ಥರಕ್ಕೆ ನಮ್ಮ ರಾಜಕೀಯ ನಾಯಕತ್ವವು ಸಹ ದಿವಾಳಿ ಎದ್ದಿದೆ. ನಮ್ಮ ರಾಜ್ಯದಲ್ಲಿರುವಂತಹ JCB, JDS, ಕಾಂಗ್ರೆಸ್ಸು ಮತ್ತು BJP ಪಕ್ಷಗಳು ಎಷ್ಟು ಕೆಟ್ಟ ರಾಜಕಾರಣ ಮಾಡ್ತಿದ್ದಾವೆ ಮತ್ತು ಎಷ್ಟು ನಿರ್ಲಜ್ಜವಾಗಿ ನಡ್ಕೊಳ್ತಿದ್ದಾರೆ, ಭ್ರಷ್ಟಾಚಾರ ಅಕ್ರಮ ಅನೀತಿಯಲ್ಲಿ ಮುಳುಗಿದ್ದಾವೆ ಅಂತ ನಮಗೆಲ್ಲ ಗೊತ್ತಿದೆ. ಇದೇ ಕಾರಣಕ್ಕಾಗಿಯೇ 234,000 ರೂಪಾಯಿಗಳ ವಾರ್ಷಿಕ ಬಜೆಟ್ ಇರುವಂಥ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಸಹ ನಿರುದ್ಯೋಗ, ಬಡತನ, ಅನಕ್ಷರತೆ, ಹಲವಾರು ಸಮಸ್ಯೆಗಳು ಜನರನ್ನು ಕಾಡ್ತಿವೆ. ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಜನ ರಾಜಕಾರಣಕ್ಕೆ ಬರ್ತಾ ಇಲ್ಲ, ಕೇವಲ ದುಡ್ಡಿರುವಂಥವರು, ಶ್ರೀಮಂತ ರಾಜಕಾರಣಿಗಳ ಮಕ್ಕಳು, ಮೊಮ್ಮಕ್ಕಳು, ಅವರ ಕುಟುಂಬದವರು ಇವರೇ ರಾಜಕಾರಣಕ್ಕೆ ಬಂದು ಇಡೀ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಜನ ರಾಜಕಾರಣಕ್ಕೆ ಬರಬೇಕು, ಅವರಿಗೆ ಬರೋದಕ್ಕೆ ಈ ಒಳ್ಳೆ ದುಷ್ಟ ಪಕ್ಷಗಳು ಬಿಡ್ತಾ ಇಲ್ಲ ಅಂಥೇಳಿ ನಾವೊಂದಷ್ಟು ಜನ ಸಮಾನ ಮನಸ್ಕರು ಸೇರಿಕೊಂಡು ರಾಜ್ಯದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಜನರದೇ ಆದಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತು August 10, 2019 ಇವತ್ತು ಪಕ್ಷದ ಉದ್ಘಾಟನಾ ಕಾರ್ಯಕ್ರಮ ಇದೆ. SR ಹಿರೇಮಠರು ಮುಖ್ಯ ಅತಿಥಿಗಳಾಗಿದ್ದಾರೆ. ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಶ್ರೀ HS ದೊರೆಸ್ವಾಮಿ ಅವರು ಪಕ್ಷಕ್ಕೆ ಚಾಲನೆ ನೀಡಲಿದ್ದಾರೆ. ಹಿರಿಯ ನ್ಯಾಯವಾದಿ KV ಧನಂಜಯ ಅವರು ಸಹ ಮುಖ್ಯ ಅತಿಥಿಗಳಾಗಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಪಕ್ಷವನ್ನು ಸೇರ್ಪಡೆಯಾಗಿರುವಂತಹ, ಪಕ್ಷವನ್ನು ಬೆಂಬಲಿಸುತ್ತಿರುವಂತಹ ಜನ ಇಲ್ಲಿಗೆ ಬಂದಿದ್ದಾರೆ. ದಯವಿಟ್ಟು ಜನ ಮುಂದಿನ ದಿನಗಳಲ್ಲಿ ಈ ಅಕ್ರಮ, ಅನೀತಿ, ಭ್ರಷ್ಟಾಚಾರವನ್ನು ಪೋಷಿಸುತ್ತಿರುವಂತಹ ಮತ್ತು ಜನರನ್ನು ಕಾಡುತ್ತಿರುವಂತಹ JCB ಪಕ್ಷಗಳನ್ನು ತಿರಸ್ಕರಿಸಿ ಒಂದು ಉತ್ತಮ ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿಯನ್ನು ಬೆಂಬಲಿಸಬೇಕು. ಬಂಧುಗಳೇ, ನಾವೆಲ್ಲ ಸೇರಿ ಕರ್ನಾಟಕದ ಘನತೆಯನ್ನು ಹೆಚ್ಚಿಸೋಣ, ನಮ್ಮ ಮತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ಸುಭದ್ರಗೊಳಿಸೋಣ. ನಾವಲ್ಲದಿದ್ದರೆ ಇನ್ಯಾರು ಮಾಡ್ತಾರೆ ಆ ಕೆಲಸವನ್ನು? ಮತ್ತು ಇವಾಗಲ್ದಿದ್ರೆ ಇನ್ಯಾವಾಗ ಮಾಡಬೇಕು? ಜೈ ಹಿಂದ್, ಜೈ ಕರ್ನಾಟಕ. ನಾಗರಿಕ ಬಂಧುಗಳೇ, ಇವತ್ತಿನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ,
ನಾಗರಿಕರನ್ನು ಹೆಂಗೆ ನಡೆಸ್ಕೋತಾ ಇದ್ದಾರೆ, ಮತದಾರರನ್ನು ಹೆಂಗೆ ನಡೆಸ್ಕೋತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ನಾವೇನು ಹೇಳಿದ್ದನ್ನೇ ಹೇಳಿಗೆ ಹೇಳಿದ್ದೇ ಹೇಳಿ ಕಿಸ್ಪಾಯ್ದಾಸ ಅಂತ ಮತ್ತೆ ಮತ್ತೆ ಹೇಳಿಕೆ ಪುನರುಚ್ಚಾರ ಮಾಡೋವಂಥ ಅವಶ್ಯಕತೆ ಇರಲ್ಲ. ಇವಾಗ ನಮ್ಮ ಕಾನೂನು ಹೆಂಗಿದೆ, ಕಾನೂನು ಚೆನ್ನಾಗೇ ಇದೆ, ಸಂವಿಧಾನ ಚೆನ್ನಾಗಿದೆ, ಆದರೆ ಸಂವಿಧಾನದಲ್ಲಿರೋ ಕೆಲವು ಲೋಪದೋಷಗಳನ್ನು ಇಂದಿನ ರಾಜಕಾರಣಿಗಳು, ಪ್ರಜ್ಞಾವಂತ ರಾಜಕಾರಣಿಗಳು ಅಂಥೇಳಿ ಪ್ರಜ್ಞೆಯನ್ನೇ ಮರೆತು ಆ ಲೋಪದೋಷಗಳನ್ನೇ ಉಪಯೋಗಿಸ್ಕೊಂಡು ಇದನ್ನು ಎಲ್ಲ ರೀತಿ ಹಾಳು ಮಾಡಿ ಅವ್ಯವಸ್ಥೆ ಮಾಡಿ ವ್ಯವಸ್ಥೆಯನ್ನೇ ಅವ್ಯವಸ್ಥೆ ಮಾಡಿ ಇವತ್ತಿನ ಮತದಾರರನ್ನ ಒಂದು ಟೇಕನ್ ಫಾರ್ ಗ್ರಾಂಟೆಡ್. ಆತ್ಮೀಯ ಮತಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ, ದೊಡ್ಡವರೇ, ಚಿಕ್ಕವರೇ, ಈ ದಿನ ನಮ್ಮ ರವಿಕೃಷ್ಣಾರೆಡ್ಡಿ ಸಾಹೇಬರು ಹೊಸ ಪಕ್ಷ ಕಟ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷರಾಗಿ ಹೊಸ ಪಕ್ಷವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ. ಆದ್ದರಿಂದ ತಾವುಗಳು ಎಲ್ಲರೂ ಕೈ ಜೋಡಿಸಿ ತಮ್ಮ ಅಮೂಲ್ಯವಾದ ಮತಗಳನ್ನು ತಮ್ಮ ಪಕ್ಷಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ಈಗಿನ ರಾಜಕಾರಣ ಅಧೋಗತಿಯಲ್ಲಿದ್ದು ಯಾವುದೇ ತರಹದ ಸೌಲಭ್ಯಗಳು ಬಡವರಿಗಾಗಲಿ ಏನು ಸಿಗುತ್ತಿಲ್ಲ. ಆದರೆ ಈ ರಾಜಕಾರಣಿಗಳು ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲಿ ನೋಡು ಹೆಂಡ ಸಾರಾಯಿ ಸೀರೆ ಹಂಚಿ ಮತಯಾಚನೆ ಮಾಡ್ತಾರೆ. ಮತಯಾಚನೆ ಮಾಡೋ ಓಟ್ ಹಾಕುವವರೆಗೂ ಮಾತ್ರ ಅವರು ಮನೆ ಬಾಗಿಲಿಗೆ ನಾಯಿ ತರಿಸಿರ್ತಾರೆ. ಆದರೆ ಗೆದ್ದು ಹೋದ್ಮೇಲೆ ಜನ ಏನಾಗಿದ್ದಾರೆ ಅಂತ ಯಾರೂ ತಿರುಗಿ ನೋಡಲ್ಲ. ಆದ್ದರಿಂದ ತಾವು ನಮ್ಮ ರವಿಕೃಷ್ಣಾರೆಡ್ಡಿ ಸಾಹೇಬರು ಲಂಚಮುಕ್ತವಾಗಿ ರಾಜಕೀಯವನ್ನು ಮಾಡಬೇಕು ಅಂತ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಆದ್ದರಿಂದ ತಾವೆಲ್ಲರೂ ತಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಅಭಯ ಸಮಾಜ ಸೇವಾದ ಸಂಘದ ಅಧ್ಯಕ್ಷ ಕೃಷ್ಣಯ್ಯ ಮಾತಾಡೋದು. ಆದರೂ ನಾವು ರವಿಕೃಷ್ಣಾರೆಡ್ಡಿಯವ್ರ ಜೊತೆಯಲ್ಲಿ ನಮ್ಮ ಜನಗಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸರಿಯಾಗಿ ನಿಂತ್ಕೊಂಡು ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀವಿ. ಅದನ್ನು ನಿಂತ್ಕೊಂಡು ಅವ್ರ ಜೊತೆ ನಿಂತ್ಕೊಂಡು ಸೇವೆ ಮಾಡ್ತೀವಿ ಅಂತ ಇಷ್ಟು ಹೇಳೋಕ್ಕೆ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.